Cyrus. ಪೊಟ್ಟಡಿಗಳು ಕಾಲೆ ಕಾಲೆ ಮಕ್ಕಳು ಇಲ್ಲದ ಕೊಠಡಿಗಳಿಗೆ 50 ಜನ ಲೆಕ್ಕ ತೋರಿಸುವ ಅಡುಗೆ ನೌಕರ ಹಾಗೂ ಮೇಲ್ವಿಚಾರಕ ಅಥವಾ ವಾರ್ಡನ್ ಆಗಿ ಜಾರ್ಜ್ ತೆಗೆದುಕೊಂಡಿರುವ ಮುರಳಿ. ಈತ ಬರೀ ಹಾಜರಾತಿಗೆ ಮಾತ್ರ ಹಾಸ್ಟೆಲ್ ಕಡೆ ಧಾವಿಸುವನಾಗಿದ್ದ. ಹಾಜರಾತಿ ಹಾಕಿದ ನಂತರ ಹಾಸ್ಟೆಲ್ ಕಡೆ ಬರುವುದಿಲ್ಲ ಎಂಬುದು ಕೆಲವು ಗುಪ್ತ ಮೂಲಗಳ ಬಂದ ಮಾಹಿತಿಯಾಗಿದೆ. ಇವನು ಖಾಸಗಿ ಕೆಲಸದಲ್ಲಿ ತೊಡಗಿಸಿಕೊಂಡಿರಬಹುದೆಂಬ ಅನುಮಾನಗಳು ಕೂಡ ಕಾಡತೊಡಗಿದೆ. ಇದಕ್ಕೆ ಇಲ್ಲಿನ ಸಿಸಿ ಕ್ಯಾಮರಾಗಳ ವ್ಯವಸ್ಥೆಯಲ್ಲಿ ನಿಜಾಂಶ ತಿಳಿಯಬಹುದಾಗಿದೆ. ಕಳೆಯುತ್ತಿರುವ ತರಕಾರಿಗಳು ಹೌದು, ಇಲ್ಲಿನ ಮಕ್ಕಳಿಗೆ ಆಹಾರ ಮಾಡುವವರು ನಿಜವಾಗಿಯೂ ಕಟುಕರಾಗಿಯೇ ಇರಬಹುದು ಎನ್ನಲಾಗಿದೆ. ಅದ್ಯಾಕಪ್ಪ ಅಂತೀರೋ ಪ್ರವೀಕ್ಷಕರೇ, ನೋಡಿ ಈ ಸೋರಿಗಿದ ತರಕಾರಿಗಳನ್ನು ನೋಡಿ. ಬೂಜಿ ಹಿಡಿದಿರುವ ತೆಂಗಿನಕಾಯಿಯನ್ನು, ನಿಜಕ್ಕೂ ಈ ತರಹದ ಅಕ್ಕಿಯನ್ನು ಸರಿಯಾಗಿ ಗಿಡದ ಈ ಅಕ್ಕಿಯಲ್ಲಿ ಹುಳುಗಳು ಕೂಡ ಸಹ ಕಾಣಬಹುದಾಗಿದೆ. ಇನ್ನು ಇಲ್ಲಿ ಲೆಕ್ಕಕ್ಕೆ ಮಾತ್ರ 50 ಜನ ಮಕ್ಕಳು, ಆದರೆ ನಿಜಕ್ಕೆ 25 ಜನ ಮಕ್ಕಳು ಸಹ ಬರುವುದು ಅನುಮಾನವಾಗಿದೆ. ಕಾರಣ, ನಾವು ಈ ವಸತಿ ನಿಲಯಕ್ಕೆ ಭೇಟಿ ನೀಡಿದಾಗ ಒಂದೇ ಒಂದು ವಿದ್ಯಾರ್ಥಿ ಸಹ ಇರಲಿಲ್ಲ. ಆದರೆ ಸರ್ಕಾರಕ್ಕೆ ಮಾತ್ರ 50 ಜನ ಮಕ್ಕಳ ಲೆಕ್ಕ ನೀಡುವ ಅಡುಗೆ ನೌಕರ ಹಾಗೂ ಮೇಲ್ವಿಚಾರಕ ಅಥವಾ ವಾರ್ಡನ್ ಆಗಿ ಜಾರ್ಜ್ ತೆಗೆದುಕೊಂಡಿರುವ ಮುರಳಿಯನ್ನೇ ನಾವು ಕೇಳಿ ತಿಳಿದುಕೊಳ್ಳಬಹುದು. ಈ ವಿಚಾರವಾಗಿ ಸ್ವತಃ ಮುರಳಿ ಅವರನ್ನೇ ದೂರವಾಣಿ ಮುಖಾಂತರ ಕೇಳಿದಾಗ ಸಿಕ್ಕದಂಥ ಉತ್ತರ, ಸರ್, ಎಲ್ಲರೂ ಪರೀಕ್ಷೆ ಬರೆಯುವುದಕ್ಕಿಂತ ಮುಂಚೆ ತಮ್ಮ ತಂದೆ ತಾಯಿ ಆಶೀರ್ವಾದ ಪಡೆಯಲು ಹೋಗಿದ್ದಾರೆ ಸರ್. ಇದು ಇವರ ಉತ್ತರವಾಗಿದೆ. ಸರ್, ಎಕ್ಸಾಮ್ ಸ್ಟಾರ್ಟ್ ಆಗಿರೋದು ಸರ್. ದಯವಿಟ್ಟು ಕೆಂಬೋಡಿ ಸೆಂಟರ್ ತಂದೆ ತಾಯಿಗಳ ಹತ್ರ ಪರ್ಮಿಷನ್ ತಗೊಂಡ್ಬರ್ತೀನಿ ಅಂತ ಹೋಗಿರೋದು ಅಷ್ಟೇ ಸರ್. ಅವರು ಆಶೀರ್ವಾದ ಪಡ್ಕೊಂಡ್ಬರ್ತೀನಿ. ನಮ್ಗು ದಯವಿಟ್ಟು ಶನಿವಾರ ಸಂಜೆ ಭಾನುವಾರ ನಂಗೆ ಟೈಮ್ ಕೊಡಿ ಅಣ್ಣ, ದಯವಿಟ್ಟು ಅಂತ ಕೇಳ್ಕೊಂಡು ಹೋಗಿದ್ದಾರೆ. ಆದರೆ ಇಲ್ಲಿನ ವಾಸ್ತವಾಂಶವೇ ಬೇರೆ. ಪ್ರತಿ ಶನಿವಾರ ಭಾನುವಾರ ಹಾಸ್ಟೆಲ್ ನಲ್ಲಿ ಮಕ್ಕಳು ಇರೋದೇ ಇಲ್ಲ. ಆದರೆ ಪ್ರತಿ ತಿಂಗಳು ಬಿಲ್ಲುಗಳಲ್ಲಿ ಮಾತ್ರ ಹಾಜರಾತಿ ಪುಲ್ ಪುಲ್ ಪುಲ್. ಬೆಡ್ಗಳಂತೂ ಕಸದ ತೊಟ್ಟಿಯ ಪಕ್ಕದಲ್ಲಿ ನಾಯಿಗಳು ಕಿತ್ತು ತಿಂದ ಆಗಿದೆ ಇಲ್ಲಿನ ಬೆಡ್ಗಳು. ಇದು ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಸಾರ್ವಜನಿಕ ಬಾಲಕರ ವಸತಿ ನಿಲಯ ಅಣ್ಣಹಳ್ಳಿಯ ಘೋರ ಪರಿಸ್ಥಿತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತ್ರ ಅದೇನ್ ಮಾಡ್ತಿದ್ದಾರೆ ಎಂಬುದು ಇಲ್ಲಿನ ಯಕ್ಷ ಪ್ರಶ್ನೆಯಾಗಿದೆ. Virus.